ಇದೇ ವಿಚಾರ ವಿಧಾನಸಭೆಯಲ್ಲೂ ಕೂಡ ಕಿಚ್ಚೆಪ್ಪಿಸ್ತಾ ಇದೆ. ಪಾಕ್ ಘೋಷಣೆ ಕೂಗಿದ್ದಕ್ಕೆ ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಮೂಗಿಬಿದ್ದಿದ್ದಾರೆ. ಭಾರತದ ಅನ್ನ ತಿಂದವರು ಯಾರು ಘೋಷಣೆ ಕೂಗಲು? ಘೋಷಣೆ ಕೂಗದವರ ಮೇಲೆ ಏನು ಕ್ರಮ ಕೈಗೊಂಡ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಅದನ್ನು ಈ ವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಹೊರಗಿನ ವಿಚಾರ ಸರ್ಕಾರ ಅದನ್ನು ತಿಳಿಸ್ತದೆ, ಅದನ್ನೇ ಮಾತಾಡಿ, ಅದರ ಬಗ್ಗೆ ನೀವು ಚರ್ಚೆ ಮಾಡಿ ಅದು ಹೊರಗೆ ನಡೆದಿದೆ. ನಾನು ಇದರ ಹೊರಗಡೆ ನಾನು ಹೇಳ್ತಾ ಇದ್ದೇನೆ, ಇದರ ಹೊರಗಡೆ ಹೇಳ್ತಾ ಅದನ್ನು ನೀವು ಚರ್ಚೆ ಮಾಡಿ. ಆದರೆ ನಾನು ಇದರ ಹೊರಗಡೆ ಹೇಳುವಂಥದ್ದು ನನಗೆ ಅಧಿಕಾರಿಗಳ. ಈಗ ನಾವು ಬಾವುಟ ಹಿಡ್ಕೊಂಬಂದಿದ್ದೀರಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಮತ್ತೆ ಬಾವುಟ, ಭಾರತದ ಬಾವುಟ ಹಿಡ್ಕೊಂಬರಕ್ಕೆ ಏನು ಅಪಮಾನನಾ? ನಮ್ಗೇನು ಅಪಮಾನ ಇಲ್ಲ, ಪ್ರೌಡ್. ಅದಕ್ಕೆ ನಿಮ್ಮೆಲ್ಲ ಪಾಕಿಸ್ತಾನ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸಭೆ ಇಷ್ಟು ಅಧಿವೇಶನಗಳು ನಡೆದಿದೆ, ನೂರಾರು ಅಧಿವೇಶನಗಳು ನಡೆದಿದೆ. ಇದು ಕರ್ನಾಟಕದ 7 ಕೋಟಿ ಜನರ ಆತ್ಮ ಇರುವಂತ ಜಾಗ. ಇದು ಕರ್ನಾಟಕದ 7 ಕೋಟಿ ಜನ ಸೇಫೆಸ್ಟ್ ಪ್ಲೇಸ್ ಅಂದ್ರೆ ಇದೆ. ಮತ್ತು ಸಂವಿಧಾನ ಇರುವಂತ, ಸಂವಿಧಾನ ರಕ್ಷಣೆ ಮಾಡಬೇಕಾಗಿರುವಂತ ಸ್ಥಳ ಇದು. ಮತ್ತೆ ಕೆಂಗಲ್ ಹನುಮಂತಯ್ಯನವರು ಈ ವಿಧಾನಸೌಧವನ್ನು ಕಟ್ಟುವಂತ ಸಂದರ್ಭದಲ್ಲಿ ವಿಧಾನಸೌಧದ ಮೇಲೆ ಧರ್ಮೋ ರಕ್ಷತಿ ರಕ್ಷತ ಅಂತ ಬೋರ್ಡ್ ಹಾಕಿದ್ದಾರೆ. ಇವತ್ತು ಆಗಿರುವಂತ ಘಟನೆ, ಪಾಕಿಸ್ತಾನಕ್ಕೆ ಜಿಂದಾಬಾದ್, ನಜೀರ್ ಹುಸೇನ್ಗೆ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿರುವಂಥದ್ದು ಇಡೀ ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣ ಮೂಡಿಬಿಟ್ಟಿದೆ. ಅವರು ಈ ವಿಧಾನಸೌಧದೊಳಗಡೆ ಹೆಂಗೆ ಬಂದರು, ಯಾರು ಅವ್ರನ್ನ ಕರ್ಕೊಂಬಂದರು, ಮತ್ತೆ 500 ಜನ ಪೊಲೀಸರು, IAS ಅಧಿಕಾರಿಗಳು, IPS ಅಧಿಕಾರಿಗಳು ಎಲ್ಲ ಪೂರ್ತಿ ಅಲ್ಲಿ ಇದ್ದವರೆಲ್ಲ ಸೆಕ್ಯೂರಿಟಿ ಮಾಡುವಂತ ಒಂದು ಸ್ಥಳ, ಎಲ್ಲೋ ಗಲ್ಲಿಯಲ್ಲಾಗಿದ್ರೆ ನಾವು ನೋಡಿಲ್ಲ ಅಂತ ಹೇಳ್ಬೋದಾಯ್ತು. ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು, ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ, ಎಷ್ಟು ಧೈರ್ಯ ಇರಬೇಕು. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು ಕೂಡ ಒಂದು ಅಂಗ, ಇವರ ಸಂಘಟನೆ ಪಾಕಿಸ್ತಾನ ಫ್ಲಾಗ್ ಅನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ರು. ಆಡ್ಸಿದ್ರು ಪಾಕಿಸ್ತಾನ ಫ್ಲಾಗ್ ಇದನ್ನು ಕೂಡ ನೀವೇ ಮಾಡ್ತೀರಿ. ಇದ್ರ ಬಗ್ಗೆ ತನಿಖೆ ಸಬ್ಜೆಕ್ಟ್ ಸಭೆ ಆಯ್ತು, ನೀವೇ ಮಾಡ್ತಿರ್ಬೋದು ಇದೆಲ್ಲ ಉದ್ದೇಶಪೂರ್ವಕ. ನೀವು ಗಲಾಟೆ ಅಭಿನಯ ಅಂತ ಹೇಳಿ ಎಲ್ಲ ಷಡ್ಯಂತ್ರ ಮಾಡ್ತಕ್ಕಂಥವ್ರು ನೀವೇ ಇರ್ಬೋದು, ನೀವೇ ಇರ್ಬೋದು. ಆಯ್ತು, ನೀವೇ ಮಾಡ್ತಿರ್ಬೋದು, ಯಾರು ಕೊಟ್ಟು ನೀವೇ ಮಾಡ್ತಿರ್ಬೋದು. ಪಾಪ ನಾಸರ್ ಹುಸೇನ್ ಬಗ್ಗೆ ಯಾಕೆ ಮಾತಾಡ್ತೀರಾ, ನಾಸರ್ ಹುಸೇನ್ ಬಗ್ಗೆ ಯಾಕೆ ಮಾತಾಡ್ತೀರಾ ರೀ, ನಾಸರ್ ಹುಸೇನ್ ಬಗ್ಗೆ ಹೆಂಗೆ ಟಿಕೆಟ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.